मान्य अध्यक्ष रे, मान्य हालप्पा शून्य वेळेयल्लि काड हंदी हावळि बग्गे विषयवन्न गमनक्के तंदिद्दारे। शिवमोग्ग जिले सागर तालूकिन बारंगी होबळि अल्ल अदु ಅದು ಅಷ್ಟಕ್ಕೆ ಉತ್ತರ ಹೇಳಬೇಡಿ, ನೀವು ಜನರಲ್ ಆಗಿ ಹೇಳಿ, ನೀವು ಜನರಲ್ ಆಗಿ ಹೇಳಿ, ಅವರು ಜನರಲ್ ಆಗಿ ಹೇಳಿದ್ದಾರೆ। ಹಾ ಅದು ರಾಜ್ಯದ್ದು ಅವ್ರು ಹಾಗೆ ಕೇಳಿದ್ದಾರೆ, ನೀವು ಸ್ವಲ್ಪ ಅದನ್ನು ವಿಸ್ತರಿಸಿ ಹೇಳಿ ಎಲ್ಲರು। ನಾನು ಅವ್ರಿಗೆ ಉತ್ತರ ಕೊಟ್ಬಿಟ್ಟು ಜನರಲ್ ಆಗಿ ಬರೋಣ ಅಂತ ಇಲ್ಲ, ನೀವು ಉತ್ತರ ಎಲ್ಲ ಒಂದೇ ಉತ್ತರ ಅದು ಕೊನೆಗೆ। ಈಗ ತಾವು ಮತ್ತು ಉಳಿದ ಸದಸ್ಯರು ಗಮನಕ್ಕೆ ಎರಡು ಮೂರು ವಿಚಾರ ಗಮನಕ್ಕೆ ತಂದಿದ್ದೀರಾ। ಒಂದು ಕಾಡಂದಿ, ಎರಡನೇದು ಚಿರತೆ, ಏ ಎಲ್ಲಾ ಕಾಡು ಪ್ರಾಣಿ, ಮೂರನೇದು ಎಲ್ಲಾ ಪ್ರಾಣಿಗಳು, ಕಾಡು ಪ್ರಾಣಿ ಅಂತ ಹೇಳ್ಬಿಡಿ ನೀವು, ಕಾಡಾನೆ ಮೇನ್ ಹೇಳಿ ಸರ್, ಕಾಡು ಪ್ರಾಣಿಗಳಿಂದ ಹಾವಳಿ ಅಂತ ಹೇಳ್ಬಿಡಿ ಅಷ್ಟೇ। ನಾನು ಈಗ ಅಷ್ಟೇ ಅರಣ್ಯ ಸಚಿವ ಆಗಿದ್ದೀನಿ, ಸ್ವಲ್ಪ ಪದಗಳನ್ನಾರು ಬಳಸಕ್ ಬಿಡಿ ಸ್ವಲ್ಪ। ಯಾವ್ಯಾವ ಪ್ರಾಣಿ ಅಂತ ಹೇಳ್ತೀನಿ, ತಪ್ಪಿದ್ರೆ ಮತ್ತೆ ಹೇಳಿ। ಮಾನ್ಯ ಸಭಾಧ್ಯಕ್ಷರು ಅರಣ್ಯ ಪ್ರದೇಶದಿಂದ ಬಂದವರು, ನಾನು ಬಯಲುಸೀಮೆಯಿಂದ ಬಂದು ಬೆಂಗಳೂರಾಗೆ ಶಾಸಕನಾದವನು, ಸೊ ಅರಣ್ಯಕ್ಕೆ ಈಗ ಹೋಗ್ತಾ ಇದ್ದೀನಿ। ಅದಕ್ಕೆ ಈ ಒಟ್ಟಾರೆ ಏನು, ಕಾಡು ಪ್ರಾಣಿಗಳಿಂದ ಬೆಳೆಗಳು ಹಾಳಾಗ್ತಾ ಇದೆ, ಆ ಹಾಳಾಗುವಂಥ ಬೆಳೆಗಳಿಗೆ ನಾವು ಪರಿಹಾರವನ್ನು ಕೊಡೋ ದೃಷ್ಟಿಯಿಂದ ಇಲಾಖೆಯಲ್ಲಿ ಅವಕಾಶ ಇದೆ ಸರ್ಕಾರ ಆದೇಶ। ಅರವಿಂದ ಲಿಂಬಾವಳಿಯವರು, ರಮೇಶ್ ಕುಮಾರ್ ಪತ್ನಿ ಸಮೇತ ಹೊರಟಿದ್ಯಪ್ಪ ಸರ್ ಅರಣ್ಯಕ್ಕೆ ವನವಾಸಕ್ಕೆ ಒಬ್ಬನೇ ಹೊರಟಿದ್ಯಾ ಪತ್ನಿ ಸಮೇತ ಹೊರಟಿದ್ಯಾ ಅಂತ? ಅರಣ್ಯಕ್ಕೆ ಯಾರ್ಯಾರು ಕರ್ಕೊಂಡು ಹೋಗ್ತಿದ್ದೀರಿ ಅಂತ ಅಲ್ಲ, ಅಲ್ಲ ಒಬ್ಬಂಟಿಗಿನಾಗ ಹೋಗ್ತಾ ಇದೀಯಾ ಪತ್ನಿ ಸಮೇತ ಹೋಗ್ತಾ ಇದೀಯಾ ಅಂತ? ಪತ್ನಿ ಸಮೇತ ಹೋಗಲ್ಲ ಸರ್, ಆ ಅರಣ್ಯದ ಜೊತೆಗೆ ಮತ್ತು ಕನ್ನಡ ಸಂಸ್ಕೃತಿನೂ ಕೊಟ್ಟಿದ್ದಾರೆ, ಅವಾಗ ನಾಡಿಗೂ ಬರ್ಬೇಕು ನಾನು, ಕಾಡಿಗಷ್ಟೇ ಅಲ್ಲ। ಓಕೆ ಓಕೆ, ಅರಣ್ಯ ಬೆಳೆ ಹಾನಿ ಬಗ್ಗೆ ಈಗಾಗಲೇ ಸರ್ಕಾರಿ ನಮ್ಮ ಇಲಾಖೆಯಲ್ಲಿ ಆ ರೀತಿಯ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಆ ಪ್ರೊಸೆಸ್ ಕೂಡ ನಡೀತಾ ಇದೆ। ಬೆಳೆ ಹಾನಿ ಪ್ರಕರಣದಲ್ಲಿ ಪರಿಹಾರ ನಾನು ಎಕ್ಸ್ರೇ ಸಿ ಪಾವತಿಸಲು ಬೆಳೆಗಳಿಗೆ ದರವನ್ನು ಫಿಕ್ಸ್ ಮಾಡಿದ್ದಾರೆ, ಅದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವ್ರ ಜೊತೆಗೆ ಸೇರಿ ಈ ತೀರ್ಮಾನಕ್ಕೆ ಬಂದಿದೆ। ಕೆಲವು ಕಡೆ ಬಾಕಿ ಇದೆ, ಅಲ್ಲಿ ಹೇಳಿದರು ಸಕಲೇಶ್ಪುರ ಆ ಭಾಗದಲ್ಲಿ ಇನ್ನೂ ಕೆಲವು ಬಾಕಿ ಇದೆ, ಆದಷ್ಟು ಬೇಗ ಅದನ್ನು ತೀರಿಸುವಂಥ ಪ್ರಯತ್ನವನ್ನು ಇಲಾಖೆಯಿಂದ ಮಾಡ್ತೇವೆ। ಅದೇ ರೀತಿ 15%ನಷ್ಟು ಇನ್ಕ್ರೀಸ್ ಮಾಡಬೇಕಂತ ಸದಸ್ಯರ ಬೇಡಿಕೆನೂ ಇತ್ತು, ಅದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ। ಮೂರನೇದ್ದು ಬೆಳೆ ಹಾನಿ ಬಗ್ಗೆ ಈ ಥರ ಅಂತಾಂಶ ಬಳಸಿ ಅಂದರೆ ಆದಷ್ಟು ಬೇಗ ಯಾರು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ತಾರೆ ಅವರಿಗೆ ಈ ತಂತ್ರಾಂಶ ಬಳಸಿ ಪರಿಹಾರ ಕೊಡೋ ದೃಷ್ಟಿಯಿಂದನೂ ಯೋಚನೆಯನ್ನು ಮಾಡ್ತಾ ಇದ್ದೀವಿ।